ಬಿಲೋದರ ಕೃತಕ್ಕೆ ಮಹಾತ್ಮ ಗಾಂಧೀಜಿಯವರ ಅವರನ್ನ ಸ್ಮರಣೆ ಮಾಡ್ಕೊಳ್ಳುವಂತಹ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕೋಲಾರ ತಾಲೂಕಿನ ಮಾನ್ಯ ಶಾಸಕರು ಸಹೋದರರು ಆದ ಕೊತ್ತೂರು ಮಂಜುನಾಥರವರ ಮೇಲ್ಮನೆಯ ಸದಸ್ಯರಾದ ಅನಿಲ್ ಕುಮಾರ್ ಅವರ ಎಂಪಿಯವರು ಈ ಕಾರ್ಯಕ್ರಮವನ್ನ ಇಷ್ಟು ಸುಂದರವಾಗಿ ಆಯೋಜನೆ ಮಾಡುವಂತಹ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮುಂಚೂಣಿ ಘಟಕ ಎಸ್ಸಿ ಎಸ್ಟಿ ಘಟಕ ಹಿಂದುಳಿದವರ ಘಟಕ ಅಲ್ಪಸಂಖ್ಯಾತರ ಘಟಕ ಕಾರ್ಯಾಧ್ಯಕ್ಷರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ನಗರಸಭಾ ಅಧ್ಯಕ್ಷರ ಕೂಡ ಅಧ್ಯಕ್ಷರ ಮಾಜಿ ನಗರಸಭಾ ಸದಸ್ಯರುಗಳ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳ ಸದಸ್ಯರುಗಳ ಹಾಗೂ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಮಹಾತ್ಮ ಗಾಂಧಿಯವರು ನಮಗೆ ತಿಳಿಸಿದಂತಹ ಸ್ವಾತಂತ್ರ್ಯದಿಂದ ನಾನು ನೀವು ಎಲ್ಲ ಸ್ವತಂತ್ರವಾಗಿ ಈ ದೇಶದಲ್ಲಿ ಬಾಳ್ವೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಆವತ್ತಿನ ದಿನ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಈ ದೇಶದ ಕೋಟ್ಯಾಂತರ ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಹ ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕಾಗ್ತದೆ. ಸಂವಿಧಾನವನ್ನು ಪಡೆದು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ನಾವೆಲ್ಲ ಮುಂದೆ ನಾವೆಲ್ಲ ಅಂತಂದ್ರು ಅತ್ತಂದಿರುವಂತಹ ಸಾರದಂತಹ ಮಹಾನುಭಾವ ಮಹಾತ್ಮ ಗಾಂಧಿ. ಅಂತಹ ಮಹಾತ್ಮರನ್ನ ನೆನೆಸ್ಕೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ನೀವೆಲ್ಲ ಏನಿದ್ದೀರಿ, ನೀವು ಇಷ್ಟೊಂದು ಹೃದಯಪೂರ್ವಕವಾದ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೀರಿ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಅದೇನ್ರಿ ಅರ್ಜೆಂಟ್ ಸುಮ್ಮನೆ. ಮತ್ತೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಸಹ ನೆನೆಸ್ಕೊಳ್ಬೇಕಾದ ದಿವಸ. ಅವರು ಸಹ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಮಹಾತ್ಮ ಗಾಂಧಿಯವರನ್ನ ಎಂಬ ನರ ಅಂತ ಗುಂಡಾಕಿದ್ದಾಗ ಅವರು ಸಾಯವೂ ಸಹ ಹೇ ರಾಮ್ ಅಂತ ಹೇಳ್ಬಿಟ್ಟು ಸತ್ತು ಈ ದೇಶದ ಜನತೆಗಾಗಿ ಮುಂದಿನ ಪೀಳಿಗೆಯಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆ ನಮ್ಮ ಪೀಳಿಗೆ ಇನ್ನು ಮುಂದೆ ಬರುವಂತಹ ಪೀಳಿಗೆ ಯಾವತ್ತೂ ಮಹಾತ್ಮ ಗಾಂಧಿಯವರನ್ನ ನಾವು ಮರಿಬಾರ್ದು. ಅವರನ್ನ ನೆನೆಸ್ಕೊಳ್ಳುವಂತಹ ಈ ಸಂದರ್ಭಗಳು ನಮ್ಮೆಲ್ಲರಿಗೂ ಸದ್ಭುತಿಯನ್ನ ಆ ಪರಮಾತ್ಮ ತೃಣಿಸ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ನಾನು ಈಗಾಗಲೇ ಬಹಳಷ್ಟು ಸತಿ ಹೇಳ್ತಾ ಇರ್ತೇನೆ, ಈ ದೇಶ ಬಹಳ ವಿಭಿನ್ನತೆಯಿಂದ ಕೂಡಿರುವಂತಹ ದೇಶ. ವಿವಿಧ ಜಾತಿ ಜನಾಂಗ ವಿವಿಧ
ಭಾಷೆ ವಿವಿಧ ಸಂಸ್ಕೃತಿಗಳನ್ನ ಇವತ್ತು ನಮ್ಮ ದೇಶ ಹೊಂದಿದೆ. ಹೇಳಿದ್ರೆ ಅವತ್ತು ವಿವಿಧತೆಯಲ್ಲಿ ಏಕತೆ. ಭಿನ್ನಾಭಿಪ್ರಾಯಗಳು ಇದ್ರೂ, ಏನಾದರೂ ಸಮಸ್ಯೆಗಳು ಇದ್ರೂ ಅದನ್ನ ದೊಡ್ಡದು ಮಾಡಿದೆ. ಎಲ್ಲರೂ ಇರುವಿದ್ದೀರಾ, ದೊಡ್ಡದು ಮಾಡಿದೆ. ನಮಗೆ ಸಿಕ್ಕಂತ ಈ ಸ್ವಾತಂತ್ರ್ಯವನ್ನ ಸದುದ್ದೇಶಕ್ಕೆ ಉಪಯೋಗ ಮಾಡ್ಕೋಬೇಕು. ಮನೆಯಲ್ಲಿರೋ ಅಂತಂದೇ ಜಗಳ ಆಡ್ತಾರೆ ಕೆಲವು ಸರ್ತಿ, ಅದರಿಂದ ಏನಾದರೂ ನಿಮ್ಮ ಸಮಸ್ಯೆಗಳಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ. ಯಾವತ್ತೂ ನಮ್ಗೆಲ್ರಿಗೂ ಒಂದೇ. ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ ಈ ಜಿಲ್ಲೆಯಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬರೂ ನಮ್ಮ ಅಂತಂದು ನನ್ನ ತಂಗಿ. ಕಾಂಗ್ರೆಸ್ ಪಕ್ಷ ನಮಗೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲರಿಗೂ ಒಂದೇ ನ್ಯಾಯವನ್ನ ಕೊಡಲಿಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿದ್ದಾರೆ. ನಾವು ನೀವು ಎಲ್ಲ ಸೇರಿ ಈ ರಾಜ್ಯವನ್ನು ಕಟ್ಟುವಂಥ ಕೆಲಸ ಮಾಡೋಣ, ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಕೆ ಮಾಡಿ ಗಾಂಧಿ ಜಯಂತಿಯಂದು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಅಂತಂದ್ರಿಗೆ ಅಕ್ಕಂದ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಸಿಗಿ. ಜೈ ಹಿಂದ್, ಜೈ ಕರ್ನಾಟಕ.